ೂತ ಗುರು ಶ್ರೀ ಚಂದ್ರಶೇಖರ ಭಾರತಿ ಅಧ್ಯಾಯ ನಲವತ್ತು ಶಿಷ್ಯ ಸ್ವೀಕಾರ ಶ್ರೀ ಚಂದ್ರಶೇಖರ ಭಾರತಿಗಳವರು ಪ್ರಥಮ ಸಂಚಾರದಿಂದ ಹಿಂತಿರುಗಿ ಬಂದ ಬಳಿಕ ಹೆಚ್ಚೆಚ್ಚು ಏಕಾಂತವಾಸಿಗಳಾಗುತ್ತಾ ಬಂದರೆಂದು ಅವರ ತಪಶ್ಚರ್ಯ ಹೆಚ್ಚೆಚ್ಚು ಕಠಿಣವೂ ಉಗ್ರವೂ ಆಗುತ್ತಾ ಬಂದಿತ್ತೆಂದು ಹಿಂದೆಯೇ ಓದಿದೆವಷ್ಟೇ ಅವರು ಹೆಚ್ಚೆಚ್ಚು ತಪ್ಪೋ ನಿರತರಾದಂತೆಲ್ಲ ಜನವೃಂದದಿಂದ ದೂರವಾಗುತ್ತಾ ಬಂದರು ಅಂತರ್ಮುಖಿಗಳಾಗುತ್ತಾ ಬಂದರು ಮಠದ ಲೌಕಿಕ ವ್ಯವಹಾರಗಳಲ್ಲಿ ಸಲಹೆ ತಿಳುವಳಿಕೆ ಮಾರ್ಗದರ್ಶನ ಮಾಡುವುದನ್ನು ನಿಲ್ಲಿಸಿಬಿಟ್ಟರು ಪ್ರಾಪಂಚಿಕ ವಿಷಯಗಳಲ್ಲಿ ಪೂರ್ಣ ವಿಮುಖರಾಗಿಬಿಟ್ಟರು ಗುರುವರಿಯರು ಹೀಗೆಯೇ ಸದಾ ಇದ್ದು ಬಿಟ್ಟರೆ ಮಠದ ಆಡಳಿತದಲ್ಲಿ ಸೂಕ್ತ ನಿರ್ದೇಶನ ನೀಡುವವರಾರು ನ್ಯೂನ್ಯತೆಗಳನ್ನೂ ಲೋಪದೋಷಗಳನ್ನೂ ತೋರಿಸಿಕೊಟ್ಟು ಪರಿಹಾರ ಮಾರ್ಗವನ್ನು ಸೂಚಿಸುವವರಾರು ಈ ಯೋಚನೆ ಶಿಷ್ಯವರ್ಗದವರಿಗೂ ಮಠದ ಕಾರ್ಯಭಾರಿಗಳಿಗೂ ಪ್ರಬಲವಾಗುತ್ತಾ ಬಂತು ಗುರುವರಿಯರು ಬಹಿರ್ಮುಖರಾಗಿದ್ದು ತಮ್ಮ ದೈನಂದಿನ ಅನುಷ್ಠಾನಗಳಲ್ಲಿ ನಿರತರಾಗಿದ್ದಾಗ ಈ ಯೋಚನೆಯನ್ನು ಶಿಷ್ಯರು ನಮ್ರರಾಗಿ ನಿವೇದಿಸಿಕೊಂಡರು ಇದಕ್ಕೆ ಪರಿಹಾರವನ್ನು ಸೂಚಿಸಬೇಕೆಂದು ಭಿನ್ನವಿಸಿಕೊಂಡರು ಈ ವಿಷಯವಾಗಿ ಮೊದಲೇ ತೀರ್ಮಾನ ಮಾಡಿಕೊಂಡಿದ್ದಂತೆ ಗುರುವರಿಯರು ತಾವು ಶಿಷ್ಯ ಪರಿಗ್ರಹವನ್ನು ಮಾಡುವುದಾಗಿ ತಿಳಿಸಿ ಯೋಗ್ಯ ವಟುವನ್ನು ಆರಿಸುವಂತೆ ಮಠದ ಕಾರ್ಯಭಾರಿಗಳಿಗೂ ಆಪ್ತ ಶಿಷ್ಯವರ್ಗದವರಿಗೂ ಆಣತಿ ಇತ್ತರು ತಮ್ಮ ಸೂಚನೆಯಂತೆ ತಮ್ಮ ನಿರ್ದೇಶನದಲ್ಲಿಯೇ ಶಿಷ್ಯನನ್ನು ತಯಾರು ಮಾಡಿ ಆ ಬಳಿಕ ಸದಾಕಾಲವೂ ಅವರು ತಪಸ್ಸಿನಲ್ಲಿರಬಹುದಾಗಿತ್ತು ಶ್ರೀಗುರುಗಳ ಆಣತಿಯಂತೆ ಸತ್ಕುಲ ಪ್ರಸೂತನಾಗಿದ್ದ ಶ್ರೀ ಶ್ರೀನಿವಾಸ ಎಂಬ ಬಾಲಕನನ್ನು ಶೃಂಗೇರಿಗೆ ಕರೆಯಿಸಿಕೊಂಡು ಅಲ್ಲಿಯೇ ಆತನಿಗೆ ಉಪನಯನವನ್ನು ನೆರವೇರಿಸಿದರು ಪ್ರೌಢ ವಿದ್ಯೆ ಮತ್ತು ಶಾಸ್ತ್ರಗಳಲ್ಲಿ ತರಬೇತಿಯನ್ನು ಕೊಡಲು ಆರಂಭಿಸಿದರು ಶ್ರೀನಿವಾಸರು ಶ್ರೀ ಚಂದ್ರಶೇಖರ ಅವರಿಂದ ಆಕರ್ಷಿಸಲ್ಪಟ್ಟು ಸಾವಿರದ ಒಂಬೈನೂರ ಮೂವತ್ತೊಂದನೆಯ ಮೇ ಇಪ್ಪತ್ತೆರಡರಲ್ಲಿ ಶ್ರೀ ಅಭಿನವ ವಿದ್ಯಾತೀರ್ಥರೆಂಬ ಅಭಿದಾನದಿಂದ ಆಶ್ರಮ ಪ್ರವೇಶ ಮಾಡಿದರು ಜಗನ್ಮಾತೆಯಾದ ಶ್ರೀ ಶಾರದೆಯ ಅನುಗ್ರಹದಿಂದಲೂ ಶ್ರೀ ಗುರುವರಿಯರ ಆಶೀರ್ವಾದದಿಂದಲೂ ಶ್ರೀ ಮದಭಿನವ ವಿದ್ಯಾತೀರ್ಥರು ತಮ್ಮ ವಿದ್ಯಾಭ್ಯಾಸವನ್ನು ಅನುಷ್ಠಾನವನ್ನು ಶ್ರದ್ಧೆಯಿಂದ ನಡೆಸುತ್ತಿದ್ದರು ಶಿಷ್ಯ ಸ್ವೀಕಾರದ ದಿನವೇ ಶ್ರೀ ಚಂದ್ರಶೇಖರ ಭಾರತಿಗಳವರು ಮತ್ತು ಬಾಲಯತಿವರಿಯರು ಉತ್ಸವದಲ್ಲಿ ಹೊರಟು ಶಿಷ್ಯರಿಗೆಲ್ಲ ದರ್ಶನವನ್ನು ಕೊಡಬೇಕಾಗಿತ್ತು ಅದಕ್ಕೆ ಸಿದ್ಧತೆಗಳೂ ನಡೆದಿದ್ದವು ಸಮಸ್ತ ರಾಜಮರ್ಯಾದೆಗಳೂ ಸಿದ್ಧವಾಗಿದ್ದವು ಮುಂಬದಿಯಲ್ಲಿ ಸ್ವರ್ಣ ಅದರ ಹಿಂಬದಿಯಲ್ಲಿ ರಜತ ಪಾಲಿಕೆಯೂ ಇಡಲ್ಪಟ್ಟಿದ್ದವು ಯತಿಗಳಿಬ್ಬರೂ ಶ್ರೀ ಶಾರದಾಂಬಾ ದರ್ಶನವನ್ನು ಪಡೆದು ಅಲಂಕರಿಸಲ್ಪಟ್ಟಿದ್ದ ಪಾಲಕಿಗಳತ್ತ ಬಂದರು ಅತ್ಯಂತ ಕುತೂಹಲವಿಷ್ಟರಾಗಿ ನಿಂತಿದ್ದ ಜನಸ್ತೋಮವು ಯತಿಗಳನ್ನು ಕಂಡೊಡನೆಯೇ ಹರ್ಷೋದ್ಗಾರಗೈದಿತು ಬಾಲಯತಿವರಿಯರನ್ನು ನಡೆಸಿಕೊಂಡು ಸಿಂಹರಾಜನಂತೆ ಗಂಭೀರವಾಗಿ ಬರುತ್ತಿದ್ದ ಶ್ರೀ ಚಂದ್ರಶೇಖರ ಭಾರತಿಗಳವರು ತಕ್ಷಣವೇ ಶಿಷ್ಯರ ಕೈಯನ್ನು ಬಿಟ್ಟು ಹಿಂಬದಿಯಲ್ಲಿದ್ದ ಬೆಳ್ಳಿಯ ಪಾಲಕಿಯಲ್ಲಿ ಕುಳಿತುಬಿಟ್ಟರು ವಾಡಿಕೆಯಂತೆ ಹಿರಿಯ ಗುರುಗಳು ಸ್ವರ್ಣ ಪಾಲಕಿಯಲ್ಲೂ ಕಿರಿಯ ಗುರುಗಳು ರಜತ ಪಾಲಕಿಯಲ್ಲೂ ಮಂಡಿಸಬೇಕಾಗಿತ್ತು ಆದರೆ ಹಿರಿಯ ಗುರುಗಳು ರಜತ ಪಾಲಿಕೆಯಲ್ಲಿ ಕುಳಿತು ಕಿರಿಯರಿಗೆ ಸ್ವರ್ಣ ಪಾಲಕಿಯಲ್ಲಿ ಕೂಡುವಂತೆ ಸೂಚನೆಯಿತ್ತರು ಶ್ರೀ ಮದಾಭಿನವ ವಿದ್ಯಾತೀರ್ಥರು ಏನು ಮಾಡಬೇಕೆಂದು ತೋಚದೆ ನಿಂತು ಬಿಟ್ಟರು ಶಿಷ್ಯರೆಲ್ಲರೂ ತಬ್ಬಿಬ್ಬಾದರು ಹಲವು ಶಿಷ್ಯರು ಅಂದರೆ ಹಿರಿಯರು ಗುರುಗಳಲ್ಲಿ ದೈನ್ಯದಿಂದ ಪ್ರಾರ್ಥಿಸಿದರು ಸ್ವರ್ಣಪಾಲಕಿಯಲ್ಲಿ ಮಂಡಿಸುವಂತೆ ಆದರೆ ಪ್ರಯೋಜನವಾಗಲಿಲ್ಲ ಕಡೆಗೆ ಮಠದ ಕಾರ್ಯಭಾರಿಯಾಗಿದ್ದ ಶ್ರೀಕಂಠಶಾಸ್ತ್ರಿಗಳೇ ವಿಜ್ಞಪ್ತಿ ಮಾಡಿಕೊಂಡರು ಆಗ ಶ್ರೀ ಶ್ರೀಗಳವರು ಇಂದಿನ ಕಾರ್ಯಕಲಾಪಗಳ ಪ್ರಾಮುಖ್ಯತೆ ಮರ್ಯಾದೆ ಗೌರವ ಲಾಂಛನ ಬಿರುದು ಬಾವಲಿಗಳು ಅವರಿಗೇ ಸಲ್ಲಬೇಕು ಎಂದು ಶಿಷ್ಯರತ್ತ ತೋರಿಸುತ್ತಾ ನುಡಿದರು ನಿಮಗೆಲ್ಲ ತಿಳಿಯಿತೆ ನಮ್ಮನ್ನು ನಮ್ಮ ಪಾಡಿಗೆ ಬಿಡಿ ಇನ್ನು ಮೇಲೆ ನಮಗೆ ಬೇಕಾಗಿರತಕ್ಕ ಒಂದೇ ಒಂದು ಅಗತ್ಯವೆಂದರೆ ನಮಗೆ ಇಷ್ಟ ಬಂದಂತೆ ಏಕಾಂತದಲ್ಲಿ ನಾವಿರಬೇಕು ಅಷ್ಟೆ ತಾವು ಇಚ್ಛಿಸಿದ್ದಂತೆಯೇ ಶ್ರೀ ಗುರುದೇವರು ಶಿಷ್ಯ ಸ್ವೀಕಾರವಾದ ದಿನವೇ ಮಠದ ಎಲ್ಲ ಲೌಕಿಕ ವೈದಿಕ ವ್ಯವಹಾರಾದಿಗಳನ್ನು ಬಿರುದು ಬಾವಲಿಗಳನ್ನು ಕಿರಿಯ ಸ್ವಾಮಿಗಳಿಗೆ ವಹಿಸಿ ತಾವು ನಿಶ್ಚಿಂತರಾಗಿ ಸ್ವತಂತ್ರರಾದರು ಸ್ವಚ್ಛಂದರಾಗಿ ಆತ್ಮವಿಲಾಸ ನಿರತರಾದರು ಅಂದಿನಿಂದಲೇ ಶಿಷ್ಯರನ್ನು ಸ್ವಾಮಿಗಳು ಎಂದು ಕರೆಯಲು ಆರಂಭಿಸಿದರು ಬಾಲಯತಿಗಳ ಸರ್ವತೋಮುಖವಾದ ಅಭ್ಯುದಯದಲ್ಲಿ ಶ್ರೀ ಚಂದ್ರಶೇಖರ ಭಾರತೀಯವರು ವಿಶೇಷ ಆಸಕ್ತಿಯನ್ನು ವಹಿಸಿದ್ದರು ತಾವು ಸನ್ಯಾಸಾಶ್ರಮ ಪ್ರವೇಶ ಮಾಡಿದಾಗ ತಮ್ಮ ಗುರುಗಳಾಗಿದ್ದ ಶ್ರೀ ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹಭಾರತಿ ಸ್ವಾಮಿಯವರಿಂದ ತಮಗೆ ಮಾರ್ಗದರ್ಶನ ದೊರಕಿರಲಿಲ್ಲ ಅವರು ಮೊದಲೇ ವಿದೇಹ ಮುಕ್ತಿ ಪಡೆದದ್ದರಿಂದ ಆದರೆ ಆ ಭಾಗ್ಯ ತಮ್ಮ ಗುರುಗಳಿಂದಲೇ ಮಾರ್ಗದರ್ಶನ ಪಡೆಯುವ ಅಪೂರ್ವ ಭಾಗ್ಯ ಶ್ರೀ ಅಭಿನವ ವಿದ್ಯಾತೀರ್ಥರಿಗೆ ದೊರಕಿತ್ತು ಶ್ರೀ ಚಂದ್ರಶೇಖರ ಭಾರತಿಗಳವರ ಕರುಣಾ ಕಟಾಕ್ಷದಲ್ಲಿ ಶ್ರೀ ವಿದ್ಯಾತೀರ್ಥರು ಅಭ್ಯುದಯ ಹೊಂದುತ್ತಾ ಬಂದರು ಗುರುವರ್ಯರ ನಿರೀಕ್ಷೆಯಂತೆ ಅಸಾಧಾರಣ ಪಾಂಡಿತ್ಯ ಗಳಿಸಿ ವಿದ್ಯಾತೀರ್ಥರೆಂಬ ಅಭಿದಾನಕ್ಕೆ ಅನ್ವರ್ಥವೇ ಆದರು ತಮ್ಮ ಮಾರ್ಗದರ್ಶನವಿಲ್ಲದೆ ಸ್ವತಂತ್ರರಾಗಿ ಇನ್ನು ಕಿರಿಯ ಯತಿಗಳು ಮುಂದುವರಿಯುವಷ್ಟು ಶಕ್ತಿ ಪಡೆದಿದ್ದಾರೆಂದು ಮನದಟ್ಟಾದ ಬಳಿಕ ಹಿರಿಯ ಗುರುಗಳು ಮತ್ತೆ ತಮ್ಮ ಪೂರ್ವ ಸ್ಥಿತಿಗೆ ಹಿಂತಿರುಗಿದರು ಅಂತರ್ಮುಖರಾಗದಿದ್ದಾಗ ಪೂಜಾನುಷ್ಠಾನಗಳಲ್ಲಿ ವಿನಃ ಉಳಿದ ಸಮಯಗಳಲ್ಲಿ ಮೌನವಾಗಿರುತ್ತಿದ್ದರು ಅವರ ಏಕಾಂತ ಪ್ರಿಯತೆ ಎಷ್ಟು ಹೆಚ್ಚಾಯಿತೆಂದರೆ ಬರಬರುತ್ತಾ ಅವರು ಹೊರಗೆ ಬರುವುದನ್ನೇ ಕಾಣಿಸಿಕೊಳ್ಳುವುದನ್ನೇ ನಿಲ್ಲಿಸಿಬಿಟ್ಟರು ಸಾವಿರಾರು ಜನ ಭಕ್ತಾದಿಗಳು ಬಂದಾಗಲೂ ಹೊರಗೆ ಬರುತ್ತಿರಲಿಲ್ಲ ಒಮ್ಮೊಮ್ಮೆ ಹೊರಗೆ ಬಂದರೂ ಕೇವಲ ಕೆಲ ನಿಮಿಷಗಳು ಮಾತ್ರ ಕಾಣಿಸಿಕೊಳ್ಳುತ್ತಿದ್ದರು ಆಗ ತೇಜೋಮಯವಾದ ಅವರ ಮುಖಾರವಿಂದ ದರ್ಶನ ಮಾತ್ರ ಲಭ್ಯವಾಗುತ್ತಿತ್ತು ಅವರ ದಿವ್ಯವಾಣಿಯನ್ನು ಆಲೈಸುವ ಸೌಭಾಗ್ಯ ಎಲ್ಲರಿಗೂ ದೊರಕುತ್ತಿರಲಿಲ್ಲ ಆದರೆ ಅವರ ದರ್ಶನವೇ ಸಾಕಾಗುತ್ತಿತ್ತು ಶ್ರದ್ಧೆ ಭಕ್ತಿಗಳನ್ನು ಭಕ್ತರ ಹೃದಯದಲ್ಲಿ ಪುನರುತ್ಥಾನಗೊಳಿಸಲು ಕಿರಿಯ ಗುರುಗಳು ಮಠದ ಕಾರ್ಯಭಾರವನ್ನು ವಹಿಸಿಕೊಂಡುದರಿಂದ ಶ್ರೀ ಚಂದ್ರಶೇಖರ ಭಾರತೀಯವರು ನಿಶ್ಚಿಂತರಾಗಿ ಆತ್ಮನಿಷ್ಠರಾಗಿ ಇದ್ದು ಬಿಟ್ಟರು ಮೊದಲೇ ವೈರಾಗ್ಯಕ್ಕೆ ಹೆಸರಾಗಿದ್ದ ಗುರುಗಳು ಎಲ್ಲ ವೈಭವ ಆಡಂಬರಗಳನ್ನು ತ್ಯಜಿಸಿದ್ದರು ಅತ್ಯಂತ ಸಾಧಾರಣವಾದ ವಸ್ತ್ರವನ್ನು ಮಾತ್ರ ಧರಿಸುತ್ತಿದ್ದರು ನಿರಾಡಂಬರ ಮೂರ್ತಿಯಾದ ಅವರು ಕಠಿಣ ವ್ರತ ನಿಯಮಗಳಿಂದ ಹೆಚ್ಚೆಚ್ಚು ತಪೋನುಷ್ಠಾನ ನಿರತರಾದರು ತಮ್ಮ ಎಲ್ಲಾ ವೈಯಕ್ತಿಕ ಅಗತ್ಯಗಳನ್ನು ಅತ್ಯಲ್ಪ ಪ್ರಮಾಣಕ್ಕೆ ಇಳಿಸಿಕೊಂಡು ತಮ್ಮೆಲ್ಲಾ ಶಕ್ತಿಗಳನ್ನು ಊರ್ಧ್ವ ಮಾರ್ಗದತ್ತ ಚಲಿಸಲು ನಿರ್ದೇಶಿಸಿದರು ಶ್ರೀ ವಿದ್ಯೋಪಾಸನೆಯೂ ಸಹ ಬ್ರಹ್ಮ ವಿದ್ಯೋಪಾಸನೆಯ ಮತ್ತೊಂದು ಸ್ವರೂಪವೆಂದು ಹಿಂದಿಯೇ ಓದಿದೆವಲ್ಲವೇ ಶ್ರೀಚಕ್ರದ ಬಾಹ್ಯಾರಾಧನೆಯೊಡನೆ ಅದರಲ್ಲಿ ಅಡಗಿರುವ ಗೂಢತತ್ವದ ಸತತ ಧ್ಯಾನವನ್ನು ಆಚರಿಸುತ್ತ ಬಂದಿದ್ದರು ಶ್ರೀ ಗುರುವರಿಯರು ಅಂತರ್ಮುಖ ಸಮಾರಾಧ್ಯ ಎಂಬ ಶ್ರೀದೇವಿಯ ದಿವ್ಯನಾಮವನ್ನು ಅಕ್ಷರಶಃ ಸತ್ಯಗೊಳಿಸಿದ್ದರು ಸಹಸ್ರದಳ ಪದ್ಮಸ್ಥೆಯಾದ ಶ್ರೀದೇವಿಯ ಅಭಿವರ್ಷಿಸುವ ಜ್ಞಾನ ಸಂಪಾತದಲ್ಲಿ ಶ್ರೀ ಗುರುವರಿಯರು ಆತ್ಮಾನಂದವನ್ನನುಭವಿಸುತ್ತಿದ್ದರು ಶ್ರೀ ಗುರುವರಿಯರು ಒಮ್ಮೊಮ್ಮೆ ಬಹಿರ್ಮುಖರಾಗುತ್ತಿದ್ದರೆಂದು ಹಿಂದೆ ಓದಿದೆವಷ್ಟೇ ಅಂಥ ಕೆಲವು ಸಂದರ್ಭಗಳಲ್ಲಿ ಅವರನ್ನು ದರ್ಶನ ಮಾಡಿದ ಶಿಷ್ಯರು ಮತ್ತೊಮ್ಮೆ ಸಂಚಾರವನ್ನು ಕೈಗೊಳ್ಳಬೇಕೆಂದು ಪ್ರಾರ್ಥಿಸಿದರು ಶೃಂಗೇರಿಯನ್ನು ಬಿಟ್ಟು ಹೊರಗೆ ಸಂಚರಿಸಲು ಗುರುವರಿಯರು ಮೊದಮೊದಲು ಒಪ್ಪಲಿಲ್ಲ ಸಂಚಾರವೆಂದರೆ ತಮ್ಮ ತಪೋನುಷ್ಠಾನಕ್ಕೆ ಅಡಚಣೆಯಲ್ಲವೇ ಆದರೆ ಶಿಷ್ಯರು ಬಿಡಲಿಲ್ಲ ಬಹುವಿಧವಾಗಿ ಬೇಡಿಕೊಂಡರು ಬಲವಂತ ಮಾಡಿದರು ಕಡೆಗೆ ಒಪ್ಪಿಗೆ ಕೊಟ್ಟು ಗುರುವರಿಯರು ತಮ್ಮ ಸಂಚಾರವು ಮಿತವಾಗಿರಬೇಕೆಂದೂ ಮಠದ ಬಿರುದು ಬಾವಲಿ ವಿಶೇಷ ಲಾಂಛನಗಳು ರಾಜೋಚಿತ ಉಪಕರಣಗಳು ಮುಂತಾದುವು ಇರಕೂಡದೆಂದೂ ತಿಳಿಸಿದರು ಮಿತ ಪರಿವಾರದೊಡನೆ ಕೇವಲ ಕೆಲವು ಸ್ಥಳಗಳಿಗೆ ಮಾತ್ರ ಹೊರಡುವುದಾಗಿ ತಿಳಿಸಿದರು ಪ್ರಾರ್ಥನೆಯನ್ನು ಸಲ್ಲಿಸಿದ್ದ ಶಿಷ್ಯರು ಇದನ್ನೇ ಪ್ರಸಾದವೆಂದು ಒಪ್ಪಿದರು ಒಂಬೈನೂರ ಮೂವತ್ತೆಂಟರಲ್ಲಿ ಸಂಚಾರವಾರಂಭಿಸಿ ಬೆಂಗಳೂರಿಗೆ ದಯಮಾಡಿಸಿ ಗುರುಗಳು ಹಲವು ದಿನಗಳ ಕಾಲ ಅಲ್ಲೇ ಇದ್ದು ಆಧ್ಯಾತ್ಮಿಕ ಪ್ರಭೆಯನ್ನು ಬೀರಿದರುಾಭಿನವ ನೃಸಿಂಹ ಭಾರತಿಗಳವರಿಂದ ಸ್ಥಾಪಿತವಾಗಿದ್ದ ಶ್ರೀ ಶಂಕರಾಚಾರ್ಯ ದೇವಸ್ಥಾನದ ಅಭಿಮುಖವಾಗಿ ಶ್ರೀ ಶಾರದಾಂಬಾ ದೇವಾಲಯವು ನಿರ್ಮಿಸಲ್ಪಟ್ಟಿದ್ದು ಶ್ರೀ ಗುರುವರಿಯರು ಅಲ್ಲಿ ಶ್ರೀ ಶಾರದಾಂಬಾ ಪ್ರತಿಷ್ಠೆ ಮುಂತಾದ ಉತ್ಸವಗಳನ್ನು ನೆರವೇರಿಸಿದರು ಬೆಂಗಳೂರಿನಲ್ಲಿ ಪ್ರವಾಹದಂತೆ ಬರುತ್ತಿದ್ದ ಜನಸಂದಣಿ ಗಡಿಬಿಡಿ ಗೊಂದಲಗಳಲ್ಲಿ ಗುರುವರಿಯರಿಗೆ ಅಗತ್ಯವಾಗಿದ್ದ ಏಕಾಂತವಾಸ ದೊರಕಲಿಲ್ಲ ಅಲ್ಲಿಂದ ಮುಂದೆ ಹೊರಟು ಮೈಸೂರಿಗೆ ದಯಮಾಡಿಸಿ ಮಹಾರಾಜರಿಗೆ ದರ್ಶನವಿತ್ತು ಮುಂದೆ ಘಟ್ಟವಿಳಿದು ಕೊಯಮತ್ತೂರಿನ ಮೂಲಕ ಕಾಲಟಿ ಕ್ಷೇತ್ರಕ್ಕೆ ಆಗಮಿಸಿದರು ಮಾರ್ಗ ಮಧ್ಯದಲ್ಲಿ ಎಲ್ಲಿಯೂ ಹೆಚ್ಚು ಕಾಲ ನಿಲ್ಲಲಿಲ್ಲ ಕಾಲಟಿಯಲ್ಲಿ ಸುಮಾರು ಹತ್ತು ತಿಂಗಳ ಕಾಲ ಗುರುವರಿಯರು ನೆಲೆಸಿದ್ದರು ಇಲ್ಲಿಗೂ ಸಹ ಭಕ್ತರ ಪ್ರವಾಹ ನುಗ್ಗಿತು ದಕ್ಷಿಣ ದೇಶದ ವಿವಿಧ ಸ್ಥಳಗಳಿಂದ ಗುರುವರಿಯರ ದರ್ಶನ ಪಡೆಯಲು ಉಪದೇಶ ಪಡೆಯಲು ಜನ ತಂಡೋಪತಂಡವಾಗಿ ಬರಲಾರಂಭಿಸಿದರು ಕಾಲಟಿಯಲ್ಲಿ ವಾಸವಿದ್ದಾಗ ತಿರುವಾಂಕೂರಿನ ಮಹಾರಾಜರು ಮಂತ್ರಿವರಿಯರು ಮುತುವರ್ಜಿ ವಹಿಸಿ ಎಲ್ಲ ಅನುಕೂಲಗಳನ್ನೂ ತೃಪ್ತಿಕರವಾಗಿ ಮಾಡಿಕೊಟ್ಟು ಗುರುವರಿಯರ ಅನುಗ್ರಹಕ್ಕೆ ಪಾತ್ರರಾಗಿದ್ದರು ಗುರುದೇವರು ಕಾಲಟಿಯಲ್ಲಿ ಇದ್ದ ಕಾಲದಲ್ಲಿ ಅವರ ಅಪೇಕ್ಷೆಯಂತೆ ಯೋಗ ನಿಷ್ಣಾತರಾಗಿದ್ದ ಶ್ರೀ ಈಶ್ವರಾನಂದ ಸರಸ್ವತಿ ಸ್ವಾಮಿಗಳು ಅವರ ಆಪ್ತ ಸೇವೆಯಲ್ಲಿದ್ದರು ಇವರಿಗೆ ಮರಾಠಿ ಸ್ವಾಮಿಗಳು ಎಂಬುದು ವಾಡಿಕೆಯಲ್ಲಿದ್ದ ಹೆಸರು ಮೊದಲಿನಿಂದಲೂ ಮೌನ ಮತ್ತು ಏಕಾಂತ ಪ್ರಿಯರಾಗಿದ್ದ ಗುರುಗಳಿಗೆ ಈ ಸಂಚಾರ ಕಾಲದಲ್ಲಿ ಅವೆರಡೂ ಲಭ್ಯವಾಗಲಿಲ್ಲ ಹೋದೆಡೆಗಳಲ್ಲಿ ಜನ ಇರುವೆಗಳಂತೆ ಮುದ್ದುತ್ತಿದ್ದರು ಈ ಮಹಾಪುರುಷರ ಹೆಸರನ್ನು ಕೇಳಿದವರು ದೂರದಿಂದ ಬರುತ್ತಿದ್ದು ದರ್ಶನಕ್ಕಾಗಿ ಹಾತೊರೆಯುತ್ತಿದ್ದರು ಹಲವು ನಿಮಿಷಗಳ ದರ್ಶನಕ್ಕಾಗಿ ಹಾದಿಯಲ್ಲಿ ಗಂಟೆಗಟ್ಟಲೆ ಕಾಯುತ್ತಿದ್ದರು ತಮ್ಮ ಭಕ್ತಿ ಗೌರವಗಳನ್ನು ಸಮರ್ಪಿಸಿ ಆಶೀರ್ವಾದ ಪಡೆಯಲು ಭಕ್ತರು ಕಾತುರರಾಗಿದ್ದರು ಹೀಗೆ ಹೋದೆಡೆಯಲ್ಲೆಲ್ಲ ಜನಪ್ರವಾಹವೇ ತಮ್ಮೆಡೆಗೆ ಧಾವಿಸುತ್ತಿರಲು ಗುರುಗಳಿಗೆ ವಿಶ್ರಾಂತಿಯಲ್ಲಿ ಏಕಾಂತವಾಸಕ್ಕೆ ಅವಕಾಶವೆಲ್ಲಿ ಗುರುದೇವರು ಸಂಚಾರ ಮುಗಿಸಿಕೊಂಡು ನಲವತ್ತರಲ್ಲಿ ಶೃಂಗೇರಿಗೆ ಹಿಂತಿರುಗಿದರು ತಾಯ ವಾತ್ಸಲ್ಯದ ಮಡಿಲಿಗೆ ಹಿಂತಿರುಗಿದ ಮಗುವಿನಂತೆ ತೃಪ್ತರೂ ಸಂತೋಷಚಿತ್ತರೂ ಆದರು ಅಧ್ಯಾಯ ನಲವತ್ತೊಂದು ಸಹಸ್ರಚಂಡಿ ಯಾಗಗಳು ಜ್ಞಾನ ಭಕ್ತಿ ಕರ್ಮ ವೈರಾಗ್ಯ ಮತ್ತು ಯೋಗ ಮುಂತಾದ ಮಾರ್ಗಗಳಲ್ಲಿ ಪ್ರತಿಯೊಂದರಲ್ಲೂ ತಮ್ಮ ಸಾಧನೆಯನ್ನು ನಡೆಸಿ ಆತ್ಮ ಸಾಕ್ಷಾತ್ಕಾರ ಹೊಂದಿದ್ದ ಗುರುಗಳು ಜ್ಞಾನಿಯ ಅತ್ಯುಚ್ಚ ಅವಸ್ಥೆಯಾದ ಅವಧೂತ ತತ್ವವನ್ನು ಮುಟ್ಟಿದ್ದರು ಸದಾಕಾಲವೂ ಆತ್ಮಾನಂದರ ಉನ್ಮತ್ತಾವಸ್ಥೆಯಲ್ಲಿಯೇ ಇರುತ್ತಿದ್ದರು ತಮ್ಮ ತಪಶ್ಚರ್ಯೆಯಿಂದ ಯೋಗಾನುಷ್ಠಾನದಿಂದ ಪೂರ್ಣ ವೈರಾಗ್ಯದಿಂದ ಶ್ರೀ ಗುರುವರಿಯರು ಆಧ್ಯಾತ್ಮಿಕ ಪ್ರಭಾವಲಯದಲ್ಲಿ ಬೆಳಗುವ ಮಹಾಜ್ಯೋತಿಯಂತಾದರು ಗುರುವರಿಯರು ತಮ್ಮ ಅರವತ್ತನೆಯ ಸಂವತ್ಸರವನ್ನು ಸಮೀಪಿಸುತ್ತಿದ್ದಾಗ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅನೇಕ ಮಂದಿ ಶಿಷ್ಯರು ಅವರ ಪೂರ್ತಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದಲೂ ವೈಭವದಿಂದಲೂ ನಡೆಯಿಸುವ ಉತ್ಸಾಹ ಹೊಂದಿದರು ಶ್ರೀ ಗುರುಗಳಲ್ಲಿಯೂ ತಮ್ಮ ಸಂಕಲ್ಪವನ್ನು ನಿವೇದಿಸಿಕೊಂಡರು ಶ್ರೀಗುರುಗಳಾದರೂ ಈ ವೈಭವ ವಿಜೃಂಭಣೆ ಉತ್ಸವಾದಿಗಳಿಗೆ ಬಹಳ ಹಿಂದೆಯೇ ದೂರವಾಗಿಬಿಟ್ಟಿದ್ದರು ಶಿಷ್ಯ ಪರಿಗ್ರಹಣ ಮಾಡಿ ತಮ್ಮ ಉತ್ತರಾಧಿಕಾರಿಯನ್ನು ನಿಯಮಿಸಿದೊಡನೆಯೇ ರಾಜಲಾಂಛನೆಗಳಾದ ಕಿರೀಟ ಧಾರಣೆ ಸಿಂಹಾಸನಾರೋಹಣ ಪಾಲಕಿ ಉತ್ಸವ ನವರಾತ್ರಿ ಕಾಲದಲ್ಲಿ ನಡೆಸುತ್ತಿದ್ದ ದರ್ಬಾರು ಮುಂತಾದುವೆಲ್ಲವನ್ನೂ ಕಿರಿಯ ಸ್ವಾಮಿಗಳಿಗೆ ವಹಿಸಿಬಿಟ್ಟಿದ್ದರು ಪೂರ್ಣವಾಗಿ ವೈರಾಗ್ಯವನ್ನು ಅಂಗೀಕರಿಸಿ ಅತ್ಯಂತ ಸರಳ ಜೀವನವನ್ನು ನಡೆಸುತ್ತಿದ್ದರು ಈಗ ಶಿಷ್ಯರೆಲ್ಲರೂ ತಮ್ಮ ಷಷ್ಠಬ್ಧ ಪೂರ್ತಿ ಉತ್ಸವವನ್ನು ಮಹಾವೈಭವದಿಂದ ಆಚರಿಸಬೇಕೆಂದರೆ ಗುರುವರಿಯರು ಒಪ್ಪಿಗೆ ಕೊಡುವುದುಂಟೆ ಆದರೆ ಶಿಷ್ಯರು ಬಿಡಲಿಲ್ಲ ಮತ್ತೆ ಮತ್ತೆ ಭಿನ್ನವಿಸಿಕೊಂಡು ಅದನ್ನು ಕೇವಲ ಸಾರ್ವಜನಿಕ ಲೌಕಿಕ ಸಮಾರಂಭವನ್ನಾಗಿ ನಡೆಸದೆ ಲೋಕ ಕಲ್ಯಾಣಾರ್ಥವಾಗಿ ಅತಿ ರುದ್ರ ಸ್ವಾಹಕಾರ ಮಹಾಯಾಗ ಸಹಸ್ರಚಂಡಿ ಹೋಮ ಪಾರಾಯಣಾದಿಗಳು ಮತ್ತು ಪೂಜಾದಿಗಳನ್ನು ನೆರವೇರಿಸುವುದರ ಮೂಲಕ ಆಚರಣೆ ಮಾಡುವುದಾಗಿ ವಿಜ್ಞಾಪನೆ ಮಾಡಿದರು ಆ ಬಳಿಕ ಗುರುವರಿಯರ ಒಪ್ಪಿಗೆಯನ್ನು ದೊರಕಿಸಿಕೊಂಡು ಹಾಗೆ ಒಪ್ಪಿಗೆ ಇತ್ತರೂ ಸಹ ಆ ಹೋಮ ಹವನಾದಿಗಳು ತಮ್ಮ ಷಷ್ಠಬ್ಧಿ ಪೂರ್ತಿಯ ಅಂಗವಾಗಿ ಇರಕೂಡದೆಂದು ಸ್ಪಷ್ಟಪಡಿಸಿದರು ಶೃಂಗೇರಿಯಲ್ಲಿ ಮತ್ತೊಮ್ಮೆ ಉತ್ಸಾಹ ಚಟುವಟಿಕೆಗಳು ಆರಂಭವಾದವು ಉತ್ಸವದ ವಾರ್ತೆ ಭಾರತಾದ್ಯಂತ ಇರುವ ಶಿಷ್ಯರಿಗೂ ಭಕ್ತರಿಗೂ ತಲುಪಿತು ಯೋಗ ಪುರುಷನೊಬ್ಬನ ಷಷ್ಠ್ಯಬ್ಧಿ ಪೂರ್ತಿ ಸಮಾರಂಭದಲ್ಲಿ ಭಾಗವಹಿಸುವುದೆಂದರೆ ಸಾಮಾನ್ಯವೇ ಅಂತಹವರ ದರ್ಶನವಾಗುವುದೇ ಪುಣ್ಯ ಅವರಿಗೆ ಸಂಬಂಧಿಸಿದ ಉತ್ಸವಾದಿಗಳನ್ನು ನಡೆಸುವುದು ಇನ್ನೂ ಪುಣ್ಯವಲ್ಲವೇ ಎಲ್ಲೆಡೆಯಿಂದಲೂ ಬರುವ ಜನಕ್ಕೆ ಭಕ್ತಾದಿಗಳಿಗೆ ವಸತಿ ಸೌಕರ್ಯ ಊಟ ಉಪಚಾರದ ಏರ್ಪಾಟುಗಳು ನಡೆದವು ಶೃಂಗೇರಿಯತ್ತ ವಾಹನಗಳ ಪ್ರವಾಹವೇ ಬರಲಾರಂಭಿಸಿತು ಬಸ್ಸುಗಳು ಕಾರುಗಳು ಗಾಡಿಗಳು ಮುಂತಾದ ಎಲ್ಲ ರೀತಿಯ ಸೌಕರ್ಯಗಳನ್ನು ಉಪಯೋಗಿಸಿಕೊಂಡು ಶ್ರೀ ಗುರು ದರ್ಶನಕ್ಕಾಗಿ ಜನಗಳು ಬರಲಾರಂಭಿಸಿದರು ಶ್ರೀ ಮದಭಿನವ ವಿದ್ಯಾತೀರ್ಥರ ಮೇಲ್ವಿಚಾರಣೆಯಲ್ಲಿ ಎಲ್ಲಾ ಏರ್ಪಾಡುಗಳೂ ನಡೆಯುತ್ತಿದ್ದವು ಲೋಕ ಕಲ್ಯಾಣಾರ್ಥವಾಗಿ ನಡೆಯುತ್ತಿದ್ದ ಈ ಕಾರ್ಯದ ಎಲ್ಲಾ ಸಿದ್ಧತೆಗಳನ್ನು ಕಾರ್ಯಭಾರಿಗಳಿಂದ ವಿಚಾರಿಸಿ ಸೂಕ್ತ ಸಲಹೆ ಕೊಡುತ್ತಿದ್ದರು ಗುರುವರಿಯರು ಸದಾ ಕಾಲವೂ ಅಂತರ್ಮುಖಿಗಳಾಗಿದ್ದು ಯಾವ ಕಾರ್ಯದಲ್ಲಿಯೂ ಪ್ರವೇಶಿಸದೆ ತಮ್ಮಷ್ಟಕ್ಕೆ ತಾವಿರುತ್ತಿದ್ದ ಮಹಾಸ್ವಾಮಿಗಳವರು ಈಗ ಎಲ್ಲವನ್ನೂ ವಿಚಾರಿಸುವುದು ಸಲಹೆ ಕೊಡುವುದು ಇತ್ಯಾದಿಗಳನ್ನು ಕಂಡ ಶಿಷ್ಯವರ್ಗಕ್ಕೆ ಆದ ಸಂತೋಷಕ್ಕೆ ಮೇರೆಯೇ ಇರಲಿಲ್ಲ ಬಹಿರಾಡಂಬರ ಪ್ರಚಾರ ಪ್ರದರ್ಶನಗಳಿಗೆಲ್ಲ ವಿಮುಖರಾಗಿದ್ದ ಗುರುವರಿಯರು ಆಸಕ್ತಿಯಿಂದ ಎಲ್ಲರನ್ನೂ ಮಾತನಾಡಿಸಿ ಪ್ರೋತ್ಸಾಹಿಸುತ್ತಿದ್ದುದು ಶಿಷ್ಯರಿಗೆ ದಶಭುಜ ಬಂದಷ್ಟು ಹುಮ್ಮಸ್ಸು ಉತ್ಸಾಹಗಳನ್ನು ತುಂಬಿತು ಹೋಮಾದಿ ಕಾರ್ಯಗಳು ಆರಂಭವಾಗುವ ಮೊದಲು ಶಿಷ್ಯರಿಗೆ ಮತ್ತೊಮ್ಮೆ ದರ್ಶನ ಕೊಟ್ಟು ಈ ಪುಣ್ಯ ಕಾರ್ಯದಿಂದ ಖಂಡಿತವಾಗಿಯೂ ಸರ್ವವ್ಯಾಪಿಯಾದ ಭಗವಂತನಿಗೆ ತೃಪ್ತಿಯಾಗುವುದೆಂದು ಹೋಮದ ಪೂರ್ಣಾಹುತಿಯ ದಿನ ಭಗವಂತನ ಮೆಚ್ಚುಗೆಯ ಪ್ರತೀಕವಾಗಿ ಮೋಡಗಳು ಹರ್ಷ ವರ್ಷವನ್ನು ಕರೆಯುವುದೆಂದು ನುಡಿದು ಎಲ್ಲರಿಗೂ ಶ್ರೇಯಸ್ಸಾಗುವಂತೆ ಹಾರೈಸಿ ಮತ್ತೆ ಏಕಾಂತವಾಸಕ್ಕೆ ದಯಮಾಡಿಸಿದರು ತಮ್ಮ ಷಷ್ಠ್ಯಬ್ದಿ ಪೂರ್ತಿಯ ಕಾಲಕ್ಕೆ ಅದನ್ನಾಚರಿಸುವ ಸಲುವಾಗಿಯೇ ಉತ್ಸವಾದಿಗಳೂ ಕೂಡದೆಂದು ಗುರುವರಿಯರು ನುಡಿದಿದ್ದರಷ್ಟೇ ಅವರ ಆಗ್ನೆಯಂತೆಯೇ ಕೆಲವು ದಿನಗಳಾದ ಬಳಿಕವೇ ಈ ಯಾಗಾದಿಗಳನ್ನು ನಡೆಸಲು ನಿಶ್ಚಯಿಸಲಾಯಿತು ಮಾರ್ಚ್ ಸಾವಿರದ ಒಂಬೈನೂರ ಮೂರರಲ್ಲಿ ಈ ಪ್ರಕಾರವಾಗಿಯೇ ವೈದಿಕ ಮಹಾಶಯರುಗಳು ಶ್ರೀಮದಭಿನವ ವಿದ್ಯಾತೀರ್ಥರ ಅಧ್ಯಕ್ಷತೆಯಲ್ಲಿ ಯಾಗ ಕಾರ್ಯಾರಂಭ ಮಾಡಿದರು ಶ್ರೀಗುರುವರಿಯರು ಅಂತರ್ಮುಖಿಗಳಾಗಿ ಬಿಟ್ಟಿದ್ದರು ಸಂಕಲ್ಪಿಸಿದ್ದ ಕಾರ್ಯಗಳೆಲ್ಲವೂ ನಡೆಯಲೇಬೇಕೆಂದು ಮೊದಲೇ ಆಜ್ಞಾಪಿಸಿಯೂ ಇದ್ದರು ತಮ್ಮ ಅಂತರ್ಮುಖತೆಯಿಂದ ಯಾವ ಕಾರ್ಯವೂ ನಿಲ್ಲಬಾರದೆಂದೂ ಲೋಕಕಲ್ಯಾಣಾರ್ಥವಾಗಿ ಎಲ್ಲವೂ ಜರುಗಬೇಕೆಂದೂ ತಿಳಿಸಿದ್ದರು ಅದರಂತೆಯೇ ಚಿಕ್ಕ ಗುರುಗಳೇ ಯಾಗಸಂಕಲ್ಪ ಮಾಡಿಸಿದರು ಎಲ್ಲ ಯಜ್ಞಕರ್ಮಗಳೂ ಶಾಸ್ತ್ರೋಕ್ತವಾಗಿ ನಡೆಸಲ್ಪಟ್ಟವು ಶ್ರೀ ಅತಿ ರುದ್ರ ಸ್ವಾಹಕಾರ ಮಹಾಯಾಗವು ಮತ್ತು ಶ್ರೀ ಸಹಸ್ರಚಂಡಿ ಹೋಮವು ನಡೆದವು ಗುರುವರಿಯರು ಅಪ್ಪಣೆ ಕೊಡಿಸಿದಂತೆ ಯಾಗ ಪೂರ್ಣಾಹುತಿಯ ಕಾಲಕ್ಕೆ ಸರಿಯಾಗಿ ಅಂದರೆ ಸಾವಿರದ ಒಂಬೈನೂರ ಐವತ್ಮೂರು ಮಾರ್ಚ್ ಆರರಂದು ವರುಣದೇವನು ಪುಷ್ಪವೃಷ್ಟಿಯನ್ನು ಕರೆದನು ಅದೇ ಕಾಲಕ್ಕೆ ಸರಿಯಾಗಿ ಕೆಲವೇ ಕ್ಷಣಗಳ ಕಾಲ ಹೊರಬಂದ ಶ್ರೀ ಗುರುವರಿಯರು ಎಲ್ಲಾ ಕಲಾಪಗಳನ್ನು ವೀಕ್ಷಿಸಿದರೆಂದೂ ಆಗ ಆ ಜನಸ್ತೋಮದಲ್ಲಿದ್ದ ಕೆಲವರು ಅವರ ದರ್ಶನವನ್ನು ದೂರದಿಂದಲೇ ಮಾಡಿದರೆಂದೂ ಪ್ರತೀತಿಯುಂಟು ಸರ್ವವ್ಯಾಪ್ತಿಯಾದ ಈಶ್ವರನ ಅಂಶವೇ ಆಗಿರತಕ್ಕ ಶ್ರೀ ಚಂದ್ರಶೇಖರ ಭಾರತಿಗಳವರ ಮಹಿಮೆಯನ್ನು ಪೂರ್ಣವಾಗಿ ಅರಿತವರಾರು ಏಕಾಂತದ ಶಾಂತ ವಾತಾವರಣದಲ್ಲಿ ಅವರಿಗಿದ್ದ ಸ್ವಭಾವ ಸಿದ್ಧವಾದ ಸಹಜ ಪ್ರವೃತ್ತಿಯು ಸಹಸ್ರಚಂಡಿ ಹೋಮದ ಸಂದರ್ಭದಲ್ಲಿ ಹೆಚ್ಚು ಸುಸ್ಪಷ್ಟವೂ ಸುವ್ಯಕ್ತವೂ ಆಯಿತು ರಾಷ್ಟ್ರದ ಎಲ್ಲೆಡೆಗಳಿಂದಲೂ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆ ಅಪೂರ್ವ ಯಜ್ಞವೀಕ್ಷಣೆಗಾಗಿಯೂ ಶ್ರೀ ಗುರುದೇವರನ್ನು ಸಂದರ್ಶಿಸಿ ತಮ್ಮ ಭಕ್ತಿ ಗೌರವಗಳನ್ನು ಸಲ್ಲಿಸುವುದಕ್ಕಾಗಿಯೂ ಶೃಂಗೇರಿಗೆ ಬಂದು ನೆರೆದಿದ್ದರು ಗುರುದೇವರು ಆಗಾಗ ಆ ಯಾಗ ವ್ಯವಸ್ಥೆಗಳೆಲ್ಲವನ್ನೂ ಅಮೂಲಾಗ್ರವಾಗಿ ವಿಚಾರಿಸಿ ತಿಳಿದುಕೊಳ್ಳುತ್ತಿದ್ದರೂ ಸಹ ತಾವು ಮಾತ್ರ ಹೊರಗೆ ಬರಲೇ ಇಲ್ಲ ಶಿಷ್ಯರು ಎಷ್ಟೇ ಪ್ರಾರ್ಥಿಸಿಕೊಂಡರೂ ಸಹ ಎಲ್ಲ ವ್ಯವಸ್ಥೆಗಳ ಮೇಲ್ವಿಚಾರಣೆಯನ್ನೂ ಕಿರಿಯ ಗುರುಗಳಿಗೇ ವಹಿಸಿ ತಾವು ತಮ್ಮ ಕೊಠಡಿಯಲ್ಲೇ ಇದ್ದುಬಿಟ್ಟರು ಹೊರಕ್ಕೆ ಬರಲೇ ಇಲ್ಲ ಅವರಿಗೆ ಲವಲೇಶವಾದರೂ ಮಮಕಾರವಿದ್ದು ತಮ್ಮ ವೈಯಕ್ತಿಕ ಕೀರ್ತಿ ಪ್ರತಿಷ್ಠೆಯಲ್ಲಿ ಸ್ವಲ್ಪವೇ ಸ್ವಲ್ಪವಾದರೂ ಆಸಕ್ತಿ ಇದ್ದಿದ್ದಲ್ಲಿ ಯಾಗ ಸಮಯದಲ್ಲಿ ಹಲವು ನಿಮಿಷಗಳಾದರೂ ಹೊರಕ್ಕೆ ಬಂದು ಎಲ್ಲರಿಗೂ ದರ್ಶನವನ್ನು ಕರುಣಿಸಿ ಶಿಷ್ಯಕೋಟಿಯು ಅರ್ಪಿಸುತ್ತಿದ್ದ ಭಕ್ತಿ ಶ್ರದ್ಧೆಯಿಂದ ಸಂತೋಷಪಡುತ್ತಿದ್ದರು ಆದರೆ ಅವರು ತಮ್ಮ ಏಕಾಂತ ಸ್ಥಾನವನ್ನು ಬಿಟ್ಟು ಹೊರಬರಲೇ ಇಲ್ಲ ಶ್ರೀ ಗುರುವರಿಯರನ್ನು ಬಹಳ ವರ್ಷಗಳ ನಂತರ ದರ್ಶನ ಮಾಡುವ ಆಸೆಯಿಂದ ದೂರ ದೂರ ಸ್ಥಳಗಳಿಂದ ಬಂದವರು ಸ್ವಲ್ಪಮಟ್ಟಿಗೆ ನಿರಾಶರಾದರು ಅವರನ್ನು ಪ್ರತ್ಯಕ್ಷವಾಗಿ ಕಾಣಲಾಗದಿದ್ದರೂ ತಮ್ಮ ಹೃದಯದಲ್ಲಿಯೇ ಅವರ ದಿವ್ಯಮೂರ್ತಿಯನ್ನು ಚಿತ್ರಿಸಿಕೊಂಡು ಭಕ್ತಿಯಿಂದ ನಮ್ರರಾಗಿ ಮಾನಸ ಪೂಜೆ ನಡೆಸಿದರು ಅವರ ಪ್ರತಿನಿಧಿಯಾದ ಚಿಕ್ಕ ಗುರುಗಳನ್ನೇ ದರ್ಶಿಸಿ ತೃಪ್ತಿ ಸಂತೋಷಪಟ್ಟರು ಜನಸಂದಣಿಯೆಲ್ಲವೂ ಕರಗಿ ಹೋದ ಕೆಲವು ದಿನಗಳ ನಂತರ ಗುರುಗಳು ಹೊರಗೆ ಕಾಣಿಸಿಕೊಂಡರು ಆಗ ಗುರುದೇವರನ್ನು ದರ್ಶಿಸಿದ ಶಿಷ್ಯರೊಬ್ಬರು ಮಹಾಸನ್ನಿಧಾನದ ದರ್ಶನಕ್ಕಾಗಿ ಸಾವಿರಾರು ಜನ ಭಕ್ತರು ಕಾದಿದ್ದರು ಆ ಉತ್ಸವ ಕಾಲದಲ್ಲಿ ಮಹಾಸ್ವಾಮಿಯವರನ್ನು ಕುರಿತಾದ ಭಾವನೆಗಳೇ ಭಕ್ತಾದಿಗಳ ಮನಸ್ಸನ್ನೆಲ್ಲಾ ವ್ಯಾಪಿಸಿಬಿಟ್ಟಿದ್ದವು ಹತ್ತಿರದಲ್ಲಿಲ್ಲದಿದ್ದರೆ ದೂರದಿಂದಲಾದರೂ ಸನ್ನಿಧಾನದ ದರ್ಶನ ಲಭಿಸಿಯೇ ಲಭಿಸುತ್ತದೆಂದು ಭಾವಿಸಿಕೊಂಡಿದ್ದ ಅವರು ಆಶಾಭಂಗ ಹೊಂದಿ ಆ ದುಗುಡವನ್ನು ತಮ್ಮ ಹೃದಯಗಳಲ್ಲಿ ತುಂಬಿಕೊಂಡು ಹಿಂತಿರುಗಿದರು ಎಂಬುದಾಗಿ ಭಿನ್ನವಿಸಿದರು ಸ್ವಭಾವಜನ್ಯವಾದ ಮಂದಹಾಸ ಬೀರುತ್ತ ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಗುರುದೇವರು ಅದು ಒಳ್ಳೆಯದೇ ಆಯಿತಲ್ಲವೇ ನಾನೊಂದು ವೇಳೆ ಅವರಿಗೆ ಕಾಣಿಸಿಕೊಂಡಿದ್ದರೆ ಅವರ ಕುತೂಹಲವೋ ಹಂಬಲವೋ ಅದು ಏನಾದರಾಗಲಿ ತತ್ಕ್ಷಣವೇ ತಣಿದು ತೃಪ್ತಿಗೊಂಡು ಬಿಡುತ್ತಿತ್ತು ಅವರೆಲ್ಲ ಸ್ವಾಭಾವಿಕವಾಗಿ ಸಹಜವಾಗಿ ನನ್ನನ್ನು ಮುಂದಿನ ಕ್ಷಣದಲ್ಲಿಯೇ ಮರೆತು ಬಿಡುತ್ತಿದ್ದರಲ್ಲವೇ ಎಂದರು ಭಾರತಾದ್ಯಂತ ಅನೇಕ ಸನ್ಯಾಸಿಗಳು ಸಾಧುಗಳು ಸಂತರು ಮಠಾಧಿಪತಿಗಳು ಈ ಉತ್ಸವಕ್ಕೆ ಆಗಮಿಸಿದ್ದರು ಅವರಲ್ಲಿ ಸಜ್ಜನಘಡದ ಶ್ರೀ ಶ್ರೀಧರಸ್ವಾಮಿಗಳು ಹರಿಹರಪುರ ಮಠದ ಶ್ರೀ ಸ್ವಯಂಪ್ರಕಾಶ ಅಭಿನವ ರಾಮಾನಂದ ಸರಸ್ವತಿಯವರೂ ಪ್ರಮುಖರಾಗಿದ್ದರು ಎಲ್ಲರಿಗೂ ಸಮರ್ಪಕವಾಗಿ ಪೂಜೆಗಳಿಗೆ ಪ್ರಸಾದ ವಿನಿಯೋಗಕ್ಕೆ ಊಟ ವಸತಿಗಳಿಗೆ ವ್ಯವಸ್ಥೆಯಾಗಿದ್ದು ಬಂದವರೆಲ್ಲರೂ ಶ್ರೀ ಶಾರದಾದೇವಿ ಶ್ರೀ ನೃಸಿಂಹ ಭಾರತೀ ಮಹಾಸ್ವಾಮಿಗಳವರ ಅಧಿಷ್ಠಾನ ಮತ್ತು ಶ್ರೀ ಮದಭಿನವ ವಿದ್ಯಾತೀರ್ಥ ಸ್ವಾಮಿಗಳವರ ದರ್ಶನ ಪಡೆದು ಶ್ರೀ ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಯವರನ್ನು ತಮ್ಮ ತಮ್ಮ ಹೃದಯಗಳಲ್ಲೇ ದರ್ಶನ ಮಾಡಿ ಉತ್ಸವದ ಸವಿ ನೆನಪುಗಳನ್ನೂ ಭಗವಂತನ ಅನುಗ್ರಹವನ್ನೂ ಹೊತ್ತು ಆನಂದದಿಂದ ಹಿಂತಿರುಗಿದರು